ವಿದ್ಯಾರ್ಥಿಗಳೇ, ಈಗ ಸಮಾಂತರ ಶ್ರೇಣಿಯ ಅಭ್ಯಾಸ 1.2ರಲ್ಲಿರುವಂತಹ 10ನೇ ಲೆಕ್ಕ ಹೀಗಿದೆ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇಂಗ್ಲಿಷ್ ಒಂದೊಂದು ಲೆಕ್ಕವನ್ನು ಓದೋಣ. ದಿ ಸೆವೆಂತ್ ಟರ್ಮ್ ಆಫ್ ಇನ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. ಫೈಂಡ್ ದಿ ಕಾಮನ್ ಡಿಫರೆನ್ಸ್. ಒಟ್ಟಿನಲ್ಲಿ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಯಬೇಕಿದೆ. ಈಗ ಲೆಕ್ಕವನ್ನು ಒಂದ್ಸರಿ ಓದೋಣ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅಂದ್ರೆ ಎ 17, ಅದು ಅದರ 10ನೇ ಪದಕ್ಕಿಂತ ಎ 10ಕ್ಕಿಂತ 7 ಹೆಚ್ಚಾಗಿದ್ದರೆ, 7 ಹೆಚ್ಚಾಗಿದ್ದರೆ, ನೋಡಿ ಆ ಹೇಳಿಕೆಯನ್ನ ಗಣಿತದ ರೂಪದಲ್ಲಿ ಬರ್ಕೊಂಡಿದೆ. ದೆನ್ 17th ಟರ್ಮ್ ಆಫ್ ಇನ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. 10th ಟರ್ಮ್ಗಿಂತ 7 ಜಾಸ್ತಿ ಇದೆ ಅಂತ ಇದಾಯ್ತು. ಈಗ ಈ ಕಾಮನ್ ಡಿಫರೆನ್ಸ್ ಕಂಡುಹಿಡಿಯೋಣ. ಈಗ ನಮಗೆ ಗೊತ್ತಿದೆ ಏನು ಅಂದ್ರೆ an ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಅರ್ಥ. ಈಗ ಎ 17 ಬೆಲೆ ಏನು ಅಂದ್ರೆ ಎ ಪ್ಲಸ್ 17 ಮೈನಸ್ 1 ಇಂಟು ಡಿ ಅಂತ. ಎ 17 ಇಸ್ ಈಕ್ವಲ್ ಟು ಎ ಪ್ಲಸ್ 17 ಮೈನಸ್ 1 ಅಂದ್ರೆ 16 ಡಿ. ಎ 17 ಅಂದ್ರೆ ಎ ಪ್ಲಸ್ 16 ಡಿ ಆಯ್ತು. ಹಾಗೆ ಎ 10 ಅಂತ ನೋಡ್ಬಿಟ್ರೆ ಎ ಪ್ಲಸ್ 10 ಮೈನಸ್ 1 ಅಂದ್ರೆ 9 ಡಿ ಆಯ್ತು. ಇದೇ ತರ ಬಂದ್ರೆ 9 ಡಿ ಸಿಗತ್ತೆ. ಸೊ ಇದನ್ನೆಲ್ಲ ಹಾಕ್ಬಿಡ್ತೀನಿ. ಎ ಪ್ಲಸ್ 16 ಡಿ ಅನ್ನೋದನ್ನ ಎ 17 ಬದಲ ಹಾಕಿದೆ. ಇಸ್ ಈಕ್ವಲ್ ಟು ಎ 10 ಬದಲಿಗೆ ಎ ಪ್ಲಸ್ 9 ಡಿ. ಎ ಪ್ಲಸ್ 9 ಡಿ ಪ್ಲಸ್ 7 ಹಾಗೆ ಬರೀತೀನಿ. ಈಗ ಇದಷ್ಟು ನಾವು ಸ್ಥಳಾಂತರ ಸೋಡ್ತಾ ಇದ್ದೀವಿ ಅಂದ್ರೆ ಈಕ್ವಲ್ಸ್ ಇಂದ ಈ ಪದ ಇದಂದ್ರೆ ಎ ಪ್ಲಸ್ 16 ಡಿ ಮೈನಸ್ ಎ ಪ್ಲಸ್ 9 ಡಿ ಮೈನಸ್ 9 ಡಿ ಆಗುತ್ತೆ. ಈಸ್ ಈಕ್ವಲ್ ಟು 7 ಅಲ್ಲೇ ಇರಲಿ. ಪ್ಲಸ್ ಎ ಮೈನಸ್ ಎ ಹೋಯ್ತು. ಪ್ಲಸ್ 16 ಡಿ ಮೈನಸ್ 9 ಡಿ ಅಂದ್ರೆ ಕಳಿಬೇಕು. 16ರಲ್ಲಿ 9 ಕಳೆದಾಗ ಏನ್ ಬರುತ್ತೆ, 7 ಬರುತ್ತೆ. 7 ಡಿ ಇಸ್ ಈಕ್ವಲ್ ಟು ಈಕ್ವಲ್ಸ್ ಈ ಭಾಗ ತೆಗೆದಿರೋದು 7. ದೇರ್ಫೋರ್ ಡಿ ಇಸ್ ಈಕ್ವಲ್ ಟು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಈ 7 ಇಲ್ಲಿ ಬರುತ್ತೆ, ಸಹಗುಣಕ 7 ಛೇದದಲ್ಲಿ ಬರುತ್ತೆ. ದೇರ್ಫೋರ್ ಡಿ ಇಸ್ ಈಕ್ವಲ್ ಟು 7 1 7 1 ಅಂದ್ರೆ 1 ಬಂತು. ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು 1 ಬಂತು. ಇದು ಅಭ್ಯಾಸ 1.2ರಲ್ಲಿರುವಂತಹ 10ನೇ ಲೆಕ್ಕ. ಧನ್ಯವಾದಗಳು.